ಸ್ವಾಮೀಜಿಗೂ ಗೊತ್ತಾಗದಿರೋಂಗೆ ರಾಗಿಣಿ ರೂಮ್ಗೆ ಹೋಗ್ಬಿಟ್ಟು ಒಂದಷ್ಟು ದುಡ್ಡು ಲಪ್ಟಾಯಿಸ್ಬೇಕು. ನನ್ನ ಅದೃಷ್ಟ ಜಾಸ್ತಿ ಸಿಕ್ಕಿದ್ರೆ ಇವತ್ತೇ ಇವರಿಬ್ಬರು ಕೈ ಕೊಟ್ಟು ಇಲ್ಲಿಂದ ಹೊರಟೋಗ್ಬಿಡ್ಬೋದು. ಮಗುಗೆ ಈ ಹಾಲು ಕುಡಿಸಿದ್ರೆ 12 ಗಂಟೆ ಒಳಗಡೆ ಅದು ಕುಚ್ಚಿಯೋದು ಗ್ಯಾರಂಟಿ. ಆದರೆ ಈ ರಾತ್ರಿಯಲ್ಲಿ ಬೀಜ ಬೆರೆಸಿರೋ ಹಾಲನ್ನ ಯಾರಿಗೂ ಗೊತ್ತಾಗದೆ ಕುಡಿಸೋದು ಹೇಗೆ? ಅಯ್ಯಯ್ಯೋ, ತಮ್ಮಂಗೆ ತಲೆಕಡ ಔಷಧಿ ಕುಡಿಸಕ್ಕೆ ಹೋಗ್ತಿದ್ರಲ್ಲಪ್ಪ, ಇದನ್ನ ಕುಡಿದ್ರೆ ತಮ್ಮಂಗೆ ತಲೆ ಕೆಡುತ್ತೆ, ಏನ್ ಮಾಡೋದೀಗ? ಮಾಡಿ ಎತ್ತನ ಎಪ್ಸಿಷನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ಅಮ್ಮ ಚೆನ್ನಾಗಿ ತಿಂದು ಗೊರ್ಕೆ ಹೊಡಿತಿರಬೇಕು. ಹೇಗೆ ಹೋಗೋದು ಒಳಕ್ಕೆ? ಇವಳೆಲ್ಲ ಮಾಡ್ತಿದ್ದಾಳೆ. ಐಡಿಯಾ, ನನ್ನ ತಮ್ಮಂಗೆ ತಲೆ ಕೆಡೋಂಗ್ ಮಾಡ್ತೀಯಾ? ನಿಂಗೇನ್ ಮಾಡ್ತೀನಿ ನೋಡ್ತಿರೋ. ಗಣೇಶ ಗಣೇಶ ಪ್ಲೀಸ್, ಇವಳು ತಮ್ಮನ ತರ ಚಿಕ್ಕೋನಾಗಿ ಮಾತಾಡ್ದಾರೆ ಮಣಪ್ಪ, ಪ್ಲೀಸ್ ಪ್ಲೀಸ್. ಈ ಹುಡುಗ ಇಲ್ಲೇ ಇದನಲ್ಲ, ನಾನು ಇವನಿಗೆ ಹಾಲು ಕುಡಿಸಕ್ ಬಂದಿದ್ದೆ. ಪಾರೋ ರಜಾಪ, ಇಲ್ಲೇನು ಮಾಡ್ತಿದೀಯೋ? ಮಾಡ್ತೀನಿ. ತಮ್ಮನ್ನ ತಲೆ ಕೆಡಿಸ್ತೀರಾ? ಈಗ ನೋಡಿ ನಿಮ್ ಗತಿ ಏನಾಯ್ತು ಅಂತ.